ಹಲೋ, ಸ್ಲಾಂ ಹಲೋ ಸರ್, ನಮಸ್ತೆ ರೀ. ಏನಮ್ಮ? ಸರ್, ಅವರತ್ತೆ ಅವ್ರಿ. ಹೇಳಮ್ಮ. ಸರ್, ನಾನು ರೈತರ ಡಿಸ್ಟ್ರಿಕ್ಟ್ ಇಂದ, ನನ್ನ ಹೆಸರು ಮುಮ್ತಾಜ್ ಬೇಗಂ ಅಂತ ಹೇಳಿ ಸರ್ ಮಾತಾಡ್ತಿರೋದು. ನಿಮ್ ಬಗ್ಗೆ ತುಂಬಾ ಕೇಳ್ಕೊಂಡಿದ್ದೆ ಸರ್. ನನ್ನ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದು ಸರ್, ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಗೆ 6-4 ಮಂತ್ಸ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಸರ್. ವಾಟ್ಸಪ್ ಅಲ್ಲಿ ನೋಡ್ತೀನಿ ನಿಮ್ ಬಗ್ಗೆ. ಇಲ್ಲಮ್ಮ, ನಾನು ಯಾರನ್ನು ಪರ್ಸನಲ್ ಆಗಿ ಮಾತಾಡೋದಿಲ್ಲ. ಇದು ಏನ್ ಇದೆಲ್ಲಾರು ಫೋನ್ ಮಾಡ್ತಾ ಇದ್ರೆ ನಾನು ಏನಕ್ಕೆ ನನಗೆ ಫೋನ್ ಮಾಡ್ತೀರಿ ನೀವೆಲ್ಲ? ನಂಗೆ ಗೊತ್ತಿಲ್ಲಮ್ಮ. ಸರ್ ಸರ್, ಸಮಸ್ಯೆ ಇದೀನಿ ಬಗೆಹರಿಸ್ಕೊಳ್ಳಿಕ್ಕೆ. ನಿಮ್ಮೊಂದು ಪ್ರತಿಯೊಂದು ಮಾತಿನ ಒಂದು ಧೈರ್ಯ, ನಮ್ ಜೀವನದಲ್ಲಿ ಒಂದ್ ದಾರಿ ಆಗ್ಬಹುದು ಅಂತ ನಿಮ್ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡೆ ಸರ್. ವಾಟ್ಸಪ್ ಅಲ್ಲಿ ನಂದು ಕೀಪ್ಯಾಡ್ ಫೋನ್ ಇದೆ ಸರ್, ಅದರಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಸರ್. ಇವತ್ತು ನನ್ ದೈವ ನಿಮ್ ಜೊತೆ ಮಾತಾಡೋಂತ ಅವಕಾಶ ಸಿಕ್ಕಿತ್ತು ಸರ್. ಏನ್ ಬೇಕು? ಸರ್, ನನ್ಗೇನಿಲ್ಲ, ನಾನು ಸ್ಕೂಲ್ ನಡೆಸಿದ್ದೆ ಸರ್. ನಂದು ಡಿಎಡ್ ಕಂಪ್ಲೀಟ್ ಆಯ್ತು. 9 ವರ್ಷದಿಂದ ಲೀವ್ ತಗೊಂಡ್ಬಿಟ್ಟು ಸ್ಕೂಲ್ ನಡೆಸ್ತಿದ್ದೆ. ಹಾಗೆ ಸ್ವಂತ ಫ್ಯಾಮಿಲಿ ತಗೊಂಡ್ ನಡೆಸ್ತಿದ್ದೆ ಸರ್. ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ತಗೊಂಡಿಲ್ಲ. ಇವಾಗ ಮುಚ್ಚಿಬಿಟ್ಟಿದೀನಿ ಸರ್, 2 ವರ್ಷದಿಂದ ಕೋವಿಡ್ ಬಂದ್ಬಿಟ್ಟು. ಇವಾಗ ನನ್ಗೆ ಸಾಲ ಆಗಿದೆ ಸರ್, ಅದು ಯಾಕೆ ತೀರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು, ಯಾವ್ದು ಜಾಬ್ ಕೂಡ ನಾನು ಹತ್ತಕ್ ಆಗ್ತಾ ಇಲ್ಲ ಸರ್. ಇವಾಗ ಸ್ಕೂಲ್ ರೀಓಪನ್ ಮಾಡ್ಬೇಕಾದ್ರೆ ನನ್ನ ಹತ್ರ ಅಮೌಂಟ್ ಇಲ್ಲ, ಇನ್ನ ಸಾಲ ಎಲ್ಲೂ ಕಟ್ಟಿಲ್ಲ ಸರ್. ನನ್ನ ಸ್ಕೂಲ್ ಫೋನ್ ಬಂದ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ರೈಚೂರು ಡಿಸ್ಟ್ರಿಕ್ಟ್ ಇಂದ ಬೇದೂರು ತಾಲೂಕಲ್ಲಿ ಗೂಗಲ್ ಅಲ್ಲಿ ಅಂತ ನಾನು ಸ್ಕೂಲ್ ಮಾಡಿರೋದು ಸರ್. ಗೂಗಲ್ ಅಂತ ನಮ್ಮ ಊರ ಹೆಸರು ಇದೆ ಸರ್. ಅದು ಎಷ್ಟು ಚೆನ್ನಾಗಿದೆ ನೋಡಮ್ಮ, 1000 ವರ್ಷದಿಂದ ಗೂಗಲ್ ಅಲ್ಲ ಅದು. ಎಷ್ಟು ಚೆನ್ನಾಗಿದೆ ಹೆಸರು ಗೂಗಲ್ ಅಂತ ಕರ್ನಾಟಕದಲ್ಲಿ. ಮಿರಾಕಲ್ ಗೂಗಲ್ ಕಂಪನಿಗೆ ಏನಾದ್ರೂ ಗೊತ್ತಾದ್ರೆ ಆ ಊರ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಫುಲ್ ಡೆವಲಪ್ ಮಾಡ್ಬಿಡ್ತಾರೆ. ಗೊತ್ತಿಲ್ಲ ಸರ್, ಆದ್ರೆ ಒಂದೊಬ್ರು ಬಂದಿದ್ರು ಸರ್, ಬಟ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಅವ್ರಿಗೆ ಗೊತ್ತಿಲ್ಲ. ಮೇಡಮ್, ನೀನು ಗೂಗಲ್ ಕಂಪನಿಗೆ ಒಂದು ಇಮೇಲ್ ಹಾಕು. ನಮ್ಮೂರ ಹೆಸರು ಗೂಗಲ್, ಕೋಇನ್ಸಿಡೆನ್ಸ್. ನೀವು ನಮ್ಮ ಊರಿಗೆ ಒಂದ್ಸಲ ಬನ್ನಿ ಅಂತ ಕರಿ, ಬರ್ತಾರವ್ರು. ಯಾರಿಗೆ ಸೀದಾ ಡೈರೆಕ್ಟ್ ಹಾಕು. ಸರ್, ನಾನು ಒಬ್ಬ ಟೀಚರ್ ಇದ್ದೀನಿ. ನಮ್ಮೂರ ಹೆಸರು ಗೂಗಲ್. ನಮ್ಗೆ ಒಂದು ಹೆಮ್ಮೆ ಅನ್ಸುತ್ತೆ, ನಮ್ಮೂರ ಹೆಸರಲ್ಲಿ ನಿಮ್ ಕಂಪನಿ ಇದೆ, ವರ್ಲ್ಡ್ ಬಿಗ್ಗೆಸ್ಟ್ ಕಂಪನಿ ಆಗಿದೆ. ಅದ್ರಿಂದ ನೀವು ದಯವಿಟ್ಟು ನಮ್ಮೂರ್ಗ ಒಂದ್ಸಲ ಬನ್ನಿ. ನಮ್ದು ಚಿಕ್ಕ ಹಳ್ಳಿ. ಎಷ್ಟು ಪಾಪ್ಯುಲೇಷನ್? 5000 ಇದೆಯಾ? ಸರ್, ಮೇ ಬಿ ಅದ್ರ ಗೊತ್ತಿಲ್ಲ ಸರ್. ನಂದು ಅಲ್ಲಿ ಪಕ್ಕದಲ್ಲಿ ಹೇರೂರ್ ಅಂತ ಸರ್. ನಾನ್ ಅಲ್ಲಿ ಬಂದು ಅಲ್ಲಿ ಅಲ್ಲಂ ಪ್ರಭು ದೇವಸ್ಥಾನ ಇದೆ ಸರ್. ಆ ಒಂದು ದೇವಸ್ಥಾನದಿಂದ ಆ ಏರಿಯಾ ಫೇಮಸ್ ಸರ್. ಅದು ಏನಕ್ಕೊಮ್ಮೆ ಅಲ್ಲಂ ಪ್ರಭುಗಳಲ್ಲಿದ್ರ ಗೊತ್ತಿಲ್ಲ ಸರ್. ಬಂದು ಅಲ್ಲಿ ನೆಲೆಸಿ ತಪಸ್ಸು ಮಾಡಿ ಹೋಗಿರುವಂತ ಒಂದು ಸ್ಥಾನ ಇದೆ ಸರ್. ಅದು ಅಲ್ಲಿ ಪಾತಾಳಕ್ಕೆ ಹೋಗ್ತಾರವ್ರು. ಅವರು ಒಂದು ಒಂದು ಕಲ್ಲು ಟಚ್ ಮಾಡಿದ ತಕ್ಷಣ ಕಾಲ್ಗೆ ಸೀದಾ ಪಾತಾಳಕ್ಕೆ ಹೋಗ್ತಾರೆ. ಅದು ಇರ್ಬೇಕದು. ಹೌದು ಯಾ ಸರ್, ಅದು ಇದು ಮಲ್ಲಿಕಾರ್ಜುನ್ ಹೋಗುವಾಗ ಮೇ ಬಿ ಅಲ್ಲಿ ತಪಸ್ ಕುಂತಿರು ಹೋಗಿರೋ ಸ್ಥಳನ ಅಲ್ಲಿ. ಅದೇ ನಿಮ್ಮೂರ? ಅದೇ ನಿಮ್ಮೂರ? ಇಲ್ಲ ಸರ್, ಅದು ಪಕ್ಕದಲ್ಲಿ ಹೇರೂರ್ ಅಂತ ನನ್ನ ಊರು ಸರ್. ಅದು ಎಷ್ಟಿದೆ ಸಾಲ ನಿಂಗೆ ಸರ್? ನನಗೆ ಮೇ ಬಿ 10 ಲಕ್ಷ ಆಗಿದೆ ಸರ್ ಇವಾಗ ಸ್ಕೂಲ್ ವತಿಯಿಂದ. ಹೌದಾ? ಅಂದ್ರೆ ಸ್ಕೂಲ್ ಅಲ್ಲಿ ಸ್ಕೂಲ್ ಎಷ್ಟಾಗತ್ತದ ಜಾಗ ಸರ್? ನನ್ನ ಹತ್ರ ಏನು ಪ್ರಾಪರ್ಟಿನೇ ಇಲ್ಲ ಸರ್. ನಾನು ಲೀಸ್ ತಗೊಂಡ್ಬಿಟ್ಟು ಮಾಡ್ತಾ ಇದ್ದೆ, ಪ್ರತಿ ವರ್ಷ ಲೀಸ್ ಕಟ್ಟಿ ಹಾಗೆ ಮಾಡ್ತಾ ಇದ್ದೆ ಸರ್. ನನ್ಗೆ ಯಾರು ಸಪೋರ್ಟ್ನೆಸ್ ಇಲ್ಲ ಸರ್. ಗವರ್ನಮೆಂಟ್ ಗೆ ಒಂದು ಪತ್ರ ಬರಿ, ಸರ್ಕಾರಕ್ಕೆ ನನ್ನ ಪರಿಸ್ಥಿತಿ ಹಿಂಗಿದೆ, ನಾನೊಬ್ಬ ಟೀಚರು, ನಾನು ಒಳ್ಳೆ ವಿದ್ಯೆ ಕಲಿಸೋ ಇಂಟೆನ್ಷನ್ ಅಲ್ಲಿ ಮಾಡಿದೆ, ನನಗೆ ದಯವಿಟ್ಟು ಋಣಮುಕ್ತ ಮಾಡಿ, ರೈತರನ್ನ ಮಾಡಿದಂಗೆ ನನಗೂ ಋಣಮುಕ್ತ ಮಾಡಿ, ನಾನ್ ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಬರಿ. ಇನ್ ಮುಂದೆ ಸಾಲ ಮಾಡಬಾರ್ದು ಅಂತ ನಾನು ವಿಡಿಯೋಸ್ ಅಲ್ಲೆಲ್ಲ ಹೇಳ್ತೀನಿ, ನೀವು ಮಾತ್ರ ಫಾಲೋ ಮಾಡಲ್ಲ. ಇಲ್ಲ ಸರ್, ನಾನದು ಕೀಪ್ಯಾಡ್ ಸರ್. ಒಂಥರ ನಮ್ ಚಿಕ್ಕಪ್ಪ ಬಂದಿದ್ರು, ನಿಮ್ ಫಾಲೋ ಮಾಡ್ತಿದ್ರು, ನಾನ್ ತಗೊಂಡ್ಬಿಟ್ಟು ಇಡೀ ದಿನ ಆ ದಿನದಿಂದ ನಿಮ್ ಕಾಂಟ್ಯಾಕ್ಟ್ ಸರ್ ಫುಲ್ ಕನ್ನಿಟೈಮ್ ಮಾಡ್ತಾ ಇದ್ದೀವಿ. ಇವತ್ತು ಎಟ್ಲೀಸ್ಟ್ ಇವತ್ತಾದ್ರೂ ಟ್ರೈ ಮಾಡೋಣ. ಲೋಕಲ್ ಲೀಡರ್ಸ್ ನೆಲ್ಲ ಅಪ್ರೋಚ್ ಮಾಡಿ ಸೀದಾ ವಿಧಾನಸೌಧಕ್ಕೆ ಲೆಟರ್ ಬರಿ, ಮತ್ತೆ ಯಾರ್ಯಾರ ಹತ್ರ ಸಾಲ ಇಸ್ಕೊಂಡಿದ್ಯೋ ಅವ್ರಿಗೆಲ್ಲ ಹೇಳು, ಯಾವ ಬ್ಯಾಂಕ್ ಅಲ್ಲಿ ನಾನು ಒಂದು ಒಳ್ಳೆ ಇಂಟೆನ್ಷನ್ ಮಾಡಿದೆ, ನಾನು ತಿಂದಿಲ್ಲ, ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ನಾನು ಕೊರೋನಾ ದೆಸೆಯಿಂದ ನಾನು ಲಾಸ್ ಗೀಡಾಗಿದ್ದೀನಿ, ನಾನು ಸಾಲ ಕಟ್ಟಕ್ಕಾಗಲ್ಲ ಅಂತ ಕೋರ್ಟ್ ಅಲ್ಲಿ ಹೇಳ್ಬಿಡು. ಇನ್ ಜೀವನದಲ್ಲಿ ಸಾಲ ಮಾಡಲ್ಲ, ಅದರಿಂದ ಇನ್ಸಾಲ್ವೆಂಟ್ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಮುಂದುವರಿ. ಸಾಲ ತೀರಿಸೋ ಕಂತು ಆಗಲ್ಲ ನಿನ್ಗೆ ಇವಾಗ, ತೀರಿಸೋ ಅಂತ ಆಸೆ ಇಟ್ಕೊಂಡ್ರೆ ನಿನ್ ಜೀವನ ಎಲ್ಲ ಹೆಂಗೆ ಕರ್ಗೋಗ್ಬಿಡುತ್ತೆ. ಓಪನ್ ಆಗಿ ಹೇಳು. ಓಕೆ ಸರ್. ಓಕೆ ಸರ್. ಅದೇ ಸರ್, ಅವರು ಕೂಡ ನನ್ ಬಗ್ಗೆ ಒಪಿನಿಯನ್ ಚೆನ್ನಾಗಿದೆ ಸಾಲ ಕೊಟ್ಟವ್ರದ್ದು, ಆದ್ರೆ ನನ್ಗೆ ಅವ್ರು ಧೈರ್ಯವಾಗಿ ಮಾತಾಡಕ್ ಆಗ್ತಾ ಇಲ್ಲ. ಎಲ್ಲಿ ಒಂದು ನೀನ್ ಯಾರೇ ಕೊಟ್ಟಿರ್ಲಿ, ಚಿಕ್ಕಪ್ಪ ದೊಡ್ಡಪ್ಪ ಸಾಲ ಬಿಡು, ಇಂಟ್ರೆಸ್ಟ್ ಅಂತ ಕೊಡೋದು ಬಿಟ್ಬಿಡು. ಸರ್ ಅಷ್ಟೇ ಸರ್, ಹೇಳ್ತಾ ಇದ್ದೀನಿ ಸರ್.
ಆಯ್ತು, ನೀನ್ ಸಕ್ಸಸ್ಫುಲ್ ಆಗ್ತೀಯ ಜೀವನದಲ್ಲಿ, ನಿನ್ನ ಮನಸ್ಸಲ್ಲಿ ನೀನು ಹುಲಿ ಇದ್ದಂಗ ಇದೀಯಾ, ನೀನು ನೀನು ಯಾರಿಗೂ ಎದುರೋದಿಲ್ಲ, ನೀನ್ ಸಕ್ಸಸ್ ಆಗ್ತೀಯ ಬಿಡು. ಸರ್ ನಿಮ್ ಆಶೀರ್ವಾದ ನನ್ಗೆ ಧೈರ್ಯ. ಅಟ್ಲೀಸ್ಟ್ ಈಗ ಅಲ್ಲಿ ಒಂದ್ 5,000 ಸಿಕ್ಕರು ಕೂಡ ನನ್ನ ಡ್ಯೂಟಿ ಹೋಗ್ಬೇಕು. ನಾನು ಚಿಕ್ಕ ಮೇ ಬಿ ನಾನು ಮಾಡಿದೀನಿ ಸರ್, ನನ್ನ ಹತ್ರ ಟೀಚರ್ಸ್ ಎಲ್ಲ ಸ್ಟಾಫ್ ನಾನೇ ಸ್ಯಾಲ್ರಿ ಕೊಟ್ಟಿದ್ದೀನಿ. ಇವಾಗ 5,000 ಕೊಟ್ರೆ ಅಲ್ಲಿ ನಾನು ಈಗ 2 ವರ್ಷದಿಂದ. ಏನಿಲ್ಲ 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 ಅಂತ ಚಿಂತೆ ಏನಿಲ್ಲ. ನೀನ್ ಮತ್ತೆ ಒಂದು ಶಾಲೆ ಬಿಲ್ಡಪ್ ಮಾಡ್ತೀಯ, ಏನಂದ್ರೆ ಹೋಮ್ ಸ್ಕೂಲಿಂಗ್ ಅಂತ ಮಾಡ್ತೀಯ. ಅಂದ್ರೆ ತುಂಬಾ ಜನ ಮಕ್ಕಳಿಗೆ ಮನೇಲಿ ಹೋಗ್ಬಿಟ್ಟು ಹೇಳ್ಕೊಡೋದು ಹೋಮ್ ಸ್ಕೂಲಿಂಗ್ ಅಂದ್ರೆ ನೀನು ಈಗ ರಿಸರ್ಚ್ ಮಾಡು, NIOS ಅಂತ, NIOS ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸ್ಕೂಲಿಂಗ್ ಅಂತ. ಅದನ್ನ ನೀನು ರಿಜಿಸ್ಟರ್ ಮಾಡಿಸಿ ತುಂಬಾ ಮಕ್ಕಳಿಗೆ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಹೇಳ್ಕೊಟ್ಟು ನೀನ್ ಸ್ಕೂಲಿಂದ ಜಾಸ್ತಿ ಸಂಪಾದನೆ ಮಾಡ್ತೀಯ. ನೀನೇನ್ ಭಯ ಬೀಳ್ಬೇಡ. ಓಕೆ ಸರ್. ಸರ್ ಸರ್.